ನನ್ನ ಒಂದು ದಿನ ಅಳಕನೂರು ಜೈಲಿಗೆ ಹಾಕಿದ್ದಕ್ಕೆ ನಾನು ಇಂದು MLA ಆಗಿದ್ದೇನೆ. ಜೈಲಿಗೆ ಹಾಕಿಲ್ಲ ಅಂತ ಹೇಳಿದರೆ ನಾನು ಲೆಕ್ಚರ್ ಆಗಿ ಇರ್ತಾ ಇದ್ದೆ ಅಂತ ಪರೋಕ್ಷವಾಗಿ ಮಾಜಿ ಶಾಸಕ ಸುಧಾಕರ್ ವಿರುದ್ಧ ನೂತನ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದಂತಹ ಪ್ರದೀಪ್ ಈಶ್ವರ್, ಜನ ಸಣ್ಣ ಪುಟ್ಟ ಕಾರಣಗಳಿಗೆ ಪೊಲೀಸ್ ಠಾಣೆಗೆ ಬರ್ತಾರೆ, ಹೀಗಾಗಿ ವಿನಾಕಾರಣ ಠಾಣೆಗೆ ಬಂದವರದ್ದೆಲ್ಲ FIR ಮಾಡಬೇಡಿ, ಕೂತು ಮಾತನಾಡಿಸಿ ರಾಜಿ ಮಾಡಲು ಪ್ರಯತ್ನ ಮಾಡಿ, ಸಾಧ್ಯವಾಗದ ಪ್ರಕರಣಗಳಲ್ಲಿ FIR ಮಾಡಿ, ಆದರೆ ವಿನಾಕಾರಣ ಯಾರದೋ ಕುಮ್ಮಕ್ಕಿನಿಂದ ಸುಳ್ಳು ದೂರನ್ನು ದಾಖಲಿಸಬೇಡಿ ಅಂತ ಪೊಲೀಸರಿಗೆ ತಿಳಿಸಿದ್ದಾರೆ. ಯಾರ ಮಾತು ಕೇಳಬೇಡಿ, ನನ್ನ ಮಾತನ್ನು ಕೇಳಬೇಡಿ, ಕಾನೂನು ರೀತಿ ಕೆಲಸವನ್ನು ಮಾಡಿ, ನಾನು ನಿಮ್ಮ ಮೇಲೆ ಒತ್ತಡವನ್ನು ಹಾಕಲ್ಲ, ಹಿಂದಿನ ಶಾಸಕರ ಒತ್ತಡಕ್ಕೆ ಮಣಿದು ನೀವು ನನ್ನ ಮೇಲೆ FIR ಹಾಕಿ ಒಂದು ದಿನ ಅಡಕನೂರು ಜೈಲಿಗೆ ಕಳುಹಿಸಿದ್ದೀರಿ. ನಾನು ಯಾರ ಪರವಾಗಿ ನಿಂತೇನೋ ಅವರು ಸುಧಾಕರ್ ಜೊತೆಗೆ ಸೇರಿಕೊಂಡ್ರು, ನಾನು ಮಾಡಿದ ತಪ್ಪೇನು? ಸುಧಾಕರ್ ಬೆಂಬಲಿಗರಾದರೂ ಅಷ್ಟೇ, ಬಚ್ಚೇಗೌಡರ ಬೆಂಬಲಿಗರಾದರೂ ಅಷ್ಟೇ, ನಮ್ಮ ಬೆಂಬಲಿಗರಾದರೂ ಅಷ್ಟೇ, ಕಾನೂನು ಪ್ರಕಾರ ಕ್ರಮವನ್ನು ವಹಿಸಿ, ಯಾರನ್ನು ಕೂಡ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಪೊಲೀಸ್ ಇಲಾಖೆಯವರು ಅಂದು ಒಂದು ದಿನ ಅಳಕನೂರು ಜೈಲಲ್ಲಿ ಕೂರಿಸಿದ್ರಿಂದ ಪಾಸಿಟಿವ್ ಆಗಿ ತೆಗೆದುಕೊಂಡು ನಾನು ಇಂದು MLA ಆಗಿದ್ದೇನೆ, ಇಲ್ಲ ಅಂತ ಅಂದರೆ ಲೆಕ್ಚರ್ ಆಗಿ ಇರ್ತಾ ಇದೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಸುಧಾಕರ್ ಅವರು ಬಚ್ಚೇಗೌಡರು ನನಗೂ ಸಹ ಅಧಿಕಾರ ಶಾಶ್ವತ ಅಲ್ಲ, ನನ್ನ ಮೀರಿಸುವವನು 5 ವರ್ಷಕ್ಕೆ ಬರಬಹುದು, ನಾವು ಮಾಡಿರುವ ಕೆಲಸಗಳು ನಮ್ಮನ್ನು ಕಾಪಾಡ್ತವೆ. ಅಳಕನೂರು ಜೈಲು ಅನುಭವ ಕಠೋರ, ಹಾಗಾಗಿ ಮಾನವೀಯತೆ ಆಧಾರದ ಮೇಲೆ ಸಾಧ್ಯವಾದಷ್ಟು ರಾಜಿ ಪಂಚಾಯಿತಿ ಮಾಡಿಸಿ ಅಂತ ಮನವಿಯನ್ನು ಮಾಡಿದ್ರು.